ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಪೂಜಾಗಾದ್ರೂ ಮಗು ಆಗ್ಲಿ ಅಂತ ನಾಗರತಾಳೆನ ಅವಳು ಕೊಟ್ಟು ಪೂಜೆ ಮಾಡಕ್ ಹೇಳಿದ್ವಿ. ಇವಳು ನೋಡಿದ್ರೆ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತಿಟ್ಟಿದ್ವಲ್ಲ ಪಾಯಸ, ಅದನ್ನೆತ್ತಾಕಿದ್ದಾಳೆ. ಈ ಸೇವಂತಿಗೆ ಎಷ್ಟು ಹಿಡಿದ್ರೂ ಗೊತ್ತಾಗಲ್ಲ, ಏನಾದ್ರು ಒಂದು ಎಡವಟ್ಟು ಮಾಡ್ತಾನೆ ಇರ್ತಾಳೆ. ಯಾಕಮ್ಮ, ಯಾಕೆ ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಸೀರಿಯಸ್ ಆಗ್ತೀಯ? ನೋಡು, ಇದರಲ್ಲಿ ಸೇವಂತಿ ಏನು ತಪ್ಪಿಲ್ಲ, ಅವಳೇನು ಬೇಕು ಅಂತ ಮಾಡ್ತಾಳ? ಪ್ರತಾಪ, ಅವಳು ಬೇಕು ಅಂತ ಮಾಡೋ ಹುಡುಗಿಯಲ್ಲ ಅಂತ ನಾನು ಚೆನ್ನಾಗಿ ಗೊತ್ತು. ವಿಷಯ ಅದಲ್ಲ, ಈ ರೀತಿಯೆಲ್ಲ ಆಗ್ಬಾರ್ದು. ಈ ರೀತಿಯೆಲ್ಲ ಆದ್ರೆ ಅಪಶಕುನ ಕುಣು. ಅವಳು ಗೊತ್ತಿಲ್ದಲೆ ಮಾಡಿರೋ ತಪ್ಪಿನಿಂದ ಅಪಶಕ್ನ ಆಗೋಗ್ಬಿಟ್ಟಿದೆ. ಈಗಾಗ್ಲೇ ಮನೆ ಒಂದು ಮಗುನ ಕಳ್ಕೊಂಡಿದೆ. ಮುಂದೆ ಏನಾಗುತ್ತೋ ಏನೋ ಅಂತ ನನಗೆ ಭಯ ಆಗ್ತಿದೆ ಕಣು. ಹೌದು ರೀ, ಅತ್ತೆ ಹೇಳ್ತಾ ಇರೋದು ಸರಿಯಾಗಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸೇವಂತಿಯಿಂದ ತಪ್ಪಾಗಿದೆ. ಇದು ಅಪಶಕುನದ ಮುನ್ಸೂಚನೆ. ಏನಾದರೂ ಒಂದು ಅನಾಹುತ ಆಗೋಕೆ ಮುಂಚೆನೆ ನಾವು ಇದಕ್ಕೊಂದು ಪರಿಹಾರ ಹುಡ್ಕೋದು ಒಳ್ಳೇದು. ಪರಿಹಾರ ನಾನು ಹುಡುಕಿದ್ದೀನಿ ಅತ್ತೆ. ನಾನು ವ್ರತ ಮಾಡ್ತೀನಿ, ಪೂಜಾ ಮಾಡ್ತಿರೋ ಪೂಜೆ ಫಲಿಸ್ಲಿ, ಅವಳಿಗೂ ಅವಳಿಗೆ ಹುಟ್ಟೋ ಮಗುಗೆ ಏನು ತೊಂದರೆ ಆಗದೆ ಇರಲಿ ಅಂತ ಹರಕೆ ಹೊತ್ಕೊಂಡು ಸೇವೆ ಸಲ್ಲಿಸ್ತೀನಿ. ಖಂಡಿತ ಆ ದೇವರು ಪೂಜನ ಒಳ್ಳೇದು ಮಾಡೇ ಮಾಡ್ತಾನೆ. ಹಾ ಸೇವಂತಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನೀನು ಮಾಡೋ ವ್ರತದಿಂದ ಖಂಡಿತವಾಗ್ಲೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಅಚ್ಚರಿ, ಯಾವ ವ್ರತ ಮಾಡ್ತೀಯ, ಏನ್ ಮಾಡ್ತೀಯ ನೀನು? ಅಜ್ಜಿ, ನನಗೂ ಏನೂ ಗೊತ್ತಿಲ್ಲ. ಯಾವ ವ್ರತ ಮಾಡೋದು, ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲ. ಆದ್ರೆ ಅತ್ತೆ ಯಾವಾಗ್ಲೂ ಹೇಳ್ತಿರ್ತಾರೆ ಅಲ್ವಾ, ಸಮಸ್ಯೆಗೆ ಒಂದ್ ಪರಿಹಾರ ಅಂತ ಇದ್ದೇ ಇರುತ್ತೆ ಅಂತ. ಅದಕ್ಕೆ ಏನಾದ್ರೂ ವ್ರತ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ಆದ್ರೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ವೇದನಾಯಕಿ ಅಮ್ಮನ್ಗೆ ಫೋನ್ ಮಾಡಿ ಕೇಳು, ಅವ್ರು ಹೇಳ್ತಾರೆ ಯಾವ ವ್ರತ ಮಾಡ್ಬೋದು ಅಂತ. ಏನಾಯ್ತು ಅಜ್ಜಿ, ಫೋನ್ ತೆಗಿತಾ ಇಲ್ಲ. ಛೇ, ಒಳ್ಳೆ ಸಮಯದಲ್ಲೇ ಅಮ್ಮ ಫೋನ್ ತೆಗಿತಾ ಇಲ್ವಲ್ಲ, ಏನ್ ಮಾಡೋದು? ನೀವೇನು ಯೋಚನೆ ಮಾಡಬೇಡಿ, ವೇದನಾಯಿಕೆ ಅಮ್ಮನ ಹತ್ರ ಮಾತಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳ್ಕೊತೀನಿ. ಸರಿ ಅಮ್ಮ, ಹಾಗೆ ಮಾಡು. ಅಜ್ಜಿ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನಿಂದ ಆಗಿರೋ ತಪ್ಪಿಗೆ ನಾನು ಮತ್ತೆ ಸಾರಿ ಕೇಳ್ತಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಕಂದ, ನನಗೆ ನಿನ್ ಮೇಲೊಂಚೂರು ಬೇಜಾರಿಲ್ಲ. ಪರಿಸ್ಥಿತಿ ನನ್ನ ಹಾಗ ಮಾತಾಡೋರ್ ಮಾಡ್ತು. ಆ ವಿಧಿ ಯಾಕೆ ಪದೇ ಪದೇ ಮನೆಗೆ ತೊಂದರೆ ಕೊಡ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಇವತ್ತು ಹೀಗಾಯ್ತಲ್ಲ, ಮುಂದೆ ಹೇಗೋ ಏನೋ ಅಂತ ನನ್ಗೆ ಆತಂಕ ಅಷ್ಟೆ. ಸಕ್ಕದಾಗಿದೆ. ಇವಳೊಬ್ಬಳು ಯಾವಾಗ್ಲೂ ತಿಂದು ತಿಂದು ಓತ್ಲ ಹೊಡಿತಾಳೆ ಅಷ್ಟೇ. ಮಾಡ್ತೀನಿ ಇರು. ಯಾಕ್ರಿ ತಟ್ಟೆ ಕಿತ್ಕೊಂಡ್ರಿ, ಯಾಕ್ರಿ ಮ್ಯೂಸಿಕ್ ಆಫ್ ಮಾಡಿದ್ರಿ? ಲೇ 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 ಲೇ, ಎಲ್ರು ಬದುಕೋಕೆ ಅಂತ ತಿಂದ್ರೆ ನೀನ್ ತಿನ್ನೋಕೆ ಅಂತಾನೆ ಬದುಕಿದ್ಯಲ್ಲಿ. ಆಹಾ, ಆ ಬಾಯಿಗೆ ಒಂಚೂರಾದ್ರೂ ಬಿಡುವ ಬೇಡವಾ? ಏನಾದ್ರು ಮಾತಾಡ್ತಿರ್ತೀಯ ಇಲ್ಲ ತಿಂತಾ ಇರ್ತೀಯ?
ನಿಮ್ದೇ ಹೊಟ್ಟವ್ರಿ ಕೊಡ್ರಿ ಇಲ್ಲಿ. ಲೇ, ಹಿಂಗ್ ಉಂಡು ಉಂಡು ಉರ್ಲಾಡಿದ್ರೆ ಉಂಡಾಡಿ ಗುಂಡಮ್ ಆಗ್ಬಿಡ್ತಿ ಅಷ್ಟೇ. ಲೇ, ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಮಾಡ್ಬೇಕು ಕಣೆ, ಇಲ್ಲ ಅಂತಂದ್ರೆ 50-50 ಕಾಯಿಲೆ ಬಂದು ಗೊಟ್ಟಕ್ಕೆ ಬಿಡ್ತೀಯಾ. ರೀ, ಏನ್ ಬಾಯ್ ನಿಮ್ದು, ನಿಮ್ದೆ ತಿನ್ನಲಕ್ಕೂ ಬಿಡೋದಿಲ್ಲ. ನೀವ್ ಈ ರೀತಿ ಕಣ್ಣಕ್ಕೆ ಕಣ್ಣಕ್ಕೆ ನಾನ್ ಸರ್ಗ ಹೋಗ್ತಾ ಇದೀನಿ. ಲೇ, ಇದನ್ ಯಾರಾದ್ರೂ ಸ್ವರ್ಗೋಗಿರೋದು ಅಂತಾರೇನೆ. ಹೋಗು ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಸ್ವಲ್ಪ ನೋಡ್ಕೋ, ಕನ್ನಡಿಗೆ ಸಾಕಾಗಲ್ಲ ನಿನ್ ದೇಹದ ಗಾತ್ರ. ಆಹಾ, ನನ್ ಬೈಕ್ ಮೇಲೆ ಏನಾದ್ರು ನೀನ್ ಕೂತ್ಕೊಂಡ್ಬಿಟ್ರೆ ನೀನು ಬೆಟ್ಟ ನಾನು ಪುಟ್ಟ. ಹಾಗ ನೋಡಿದ್ರೆ ಸ್ವರ್ಗೋಗಿರೋದಾನೆ. ಹ್ಮ್, ನಮ್ಮಅಮ್ಮ ಹೇಳ್ತಿದ್ರು ಕುಲ್ ಬುದ್ಧಿ ಇದ್ರೆ ಎಷ್ಟಿದ್ರು ಮೈಗತ್ತಲ್ಲ ಅಂತ. ನೀವು ಕಲ್ತಿರೋ ಬುದ್ಧಿಗೆ ನೀವು ಕೊರ್ಗಿ ಸೋರೆಕಾಯಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನನ ಕುಲ್ ಬುದ್ಧಿನಾ? ಆಹಾ, ಹುಟ್ಟಿದ ಮನೆ ವಿರುದ್ಧನೆ ಪಿತೂರಿ ಮಾಡೋ ಬುದ್ಧಿ ಇರೋಣ ನೀನು. ಗಂಡ ಅಂದ್ರೆ ಪ್ರೀತಿ ಇಲ್ಲ, ಗೌರವ ಇಲ್ಲ. ತಿಂತಾ ಇರೋದ್ ನೋಡು ಒಬ್ಳೆ. ರೀ, ಯಾಕ್ರಿ ಹೊಟ್ಟೆ ಕಿಚ್ ಪಡ್ಕೋತೀರಾ? ಬೇಕಾದ್ರೆ ನೀವು ತಿನ್ನಿ. ನನಗ್ ಬೇಡಮ್ಮ. ಹೀಗೆ ನಮ್ ಫ್ರೆಂಡ್ ಹೆಂಡ್ತಿ ತಿಂದು ತಿಂದು ಲಾಸ್ಟ್ ವೀಕ್ ಗೊಟ್ಟಕ್ಕಂದ್ರು. ನಿಜನಾ? ನಿಜ ಅಂತ ಕೇಳ್ತೀಯಾ? ನಿಜನೇ. ಅದೇನ್ ಕೇಳ್ತ, ಇನ್ನೊಂದ್ ಕತೆ ಕೇಳು. ಇನ್ನೊಬ್ಬ ಫ್ರೆಂಡ್ ಹೆಂಡ್ತಿ ಇದೇ ರೀತಿ ನಿನ್ ತರ ದಪ್ಪ ಇದ್ಲು. ಇದೇ ರೀತಿ ಕುರುಕುಳು ತಿಂಡಿ ತಿಂದು ತಿಂದು ಫ್ಯಾಟ್ ಜಾಸ್ತಿ ಆಗಿ ನೈಟ್ ಅಲ್ಲಿ ನಿದ್ದೆ ಮಾಡ್ತಾ ಗೊಟ್ಟಕ್ಕಂದ್ಲು. ಅದು ಎದೆ ಹಿಡ್ಕೊಂಡು. ಇಂಪಾರ್ಟೆಂಟ್ ಕಾಲ್. ಹಲೋ, ತಿಂದ್ಬಿಡ್ತೀಯ? ಹುಷಾರು, ಕೊಟ್ಟಕ್ಕಂದ್ಬಿಡ್ತೀಯ? ಯೋಧನ ಬಂಗಾರ, ನಾನು ಹೇಳಿದ ಮಾತುಗಳನ್ನು ಎಷ್ಟು ಚೆನ್ನಾಗಿ ಚಾಚು ತಪ್ಪದೆ ಪಾಲಿಸಿದ್ಯ. ಎಲ್ಲ ಡಸ್ಟ್ಬಿನ್ ಹಾಕ್ಬಿಟ್ಟಿಯ? ಡಸ್ಟ್ಬಿನ್? ಅಲ್ಲ, ವ್ಯಾಯಾಮ ನಾಳೆಯಿಂದ ಮಾಡಿದ್ರೆ ಆಯ್ತು, ಇವತ್ತಿಂದ ಮಾಡ್ಬೇಕು ಅಂತೇನೆ ರೂಲ್ಸ್ ಇದೆಯಾ? ಅಯ್ಯೋ, ನೀನು ಮನೆ ಕಾಯುವಾಗ ಹೋಗು.